नमस्कार वीक्षकरे, दुनिया विशेष कार्यक्रम के स्वागत। नानु राधा हिरेगौड़ प्रतिदिन दुनिया ना हलवु इंट्रेस्टिंग विषय तेजु निम्बे बर्ता दिन विषय कूड़ा तुम इंट्रेस्टिंग आगे दिन दुनिया नोड़ तपदे एलू कूड़ा कई तटुंत वो समाज के सदेश मादरिया प्रस्तुत पड़ह विषय इतने ಸಾಮಾನ್ಯವಾಗಿ ಮದುವೆಗಳು ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ ಅಂತ ಹೇಳ್ತಾರೆ. ಯಾವ ಹೂವು ಯಾರ ಮುಡಿಗೆ ಸೇರುತ್ತೆ ಅನ್ನೋದೇ ಗೊತ್ತಾಗಲ್ಲ. ಆದರೆ ಪ್ರೀತಿನೇ ಆ ದೇವರು ತಂದ ಆಸ್ತಿ ನಮ್ಮ ಬಾಳಿಗೆ ಅಂತಿದ್ದಾರೆ ಈ ದಂಪತಿಗಳು. ದೈಹಿಕ ಊನತೆ ಇದ್ದರೂ ಪರವಾಗಿಲ್ಲ, ಪರಸ್ಪರ ಒಪ್ಪಿ ಪ್ರೀತಿಸಿ ಮದುವೆಯಾಗಿ ಇಡೀ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಇವರೇ ನಮ್ಮ ಜೋಡಿ ಹಕ್ಕಿಗಳು. ಆ ಜೋಡಿ ಹಕ್ಕಿಗಳು ಯಾರು, ಅವರ ಕಥೆ ಏನು, ಏನು ಹಂಬಲಿಸ್ತಾ ಇದ್ದಾರೆ, ಎಲ್ಲಾ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತೀವಿ ಇಂದಿನ ದುನಿಯಾ ಕಾರ್ಯಕ್ರಮದಲ್ಲಿ. ಜೋಡಿ ಹಕ್ಕಿಗಳು ಪ್ರಪಂಚದಲ್ಲಿ ಎಲ್ಲಾ ತರದ ಜನರು ಇರ್ತಾರೆ, ಆದರೆ ಬಹಳ ಕಡಿಮೆ ಜನ ನಮ್ಮ ಮನಸ್ಸಿನ ಆಳಕ್ಕೆ ಇಳಿದು ಶಾಶ್ವತವಾಗಿ ನೆನಪಲ್ಲೇ ಉಳಿದು ಹೋಗ್ತಾರೆ. ಈಗ ನಾವು ಹೇಳ ಹೊರಟಿರುವಂತ ಈ ಜೋಡಿ ಹಕ್ಕಿಗಳು ಕೂಡ ಅದೇ ಕ್ಯಾಟಗರಿಗೆ ಸೇರುವವರು, ಯಲ್ಲಮ್ಮ ಹಾಗೂ ಚಂದ್ರಶೇಖರ್. ಯಲ್ಲಮ್ಮ ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗಲೇ ಅವರ ತಂದೆ ತಾಯಿ ಬಿಟ್ಟು ಹೋಗ್ತಾರೆ. ಕಾರಣ, ಪೋಲಿಯೋ ಪೀಡಿತಗಳಾಗಿ ತನ್ನ ಎರಡೂ ಕಾಲುಗಳನ್ನು ಕಳೆದುಕೊಳ್ಳುತ್ತಾಳೆ. ನಂತರ ಹಾಸ್ಟೆಲ್ನಲ್ಲಿ ಬೆಳೆದಂತ ಯಲ್ಲಮ್ಮನಿಗೆ ಸಾಥಾಗಿದ್ದು ಮಾತ್ರ ಚಂದ್ರಶೇಖರ್. ಚಂದ್ರಶೇಖರ್ ಯಲ್ಲಮ್ಮಗೆ ಬಾಳು ಕೊಟ್ಟರು ಕೂಡ ಚಂದ್ರಶೇಖರ್ನ ಬಾಳಿಗೆ ಸಾರ್ಥಕತೆಯನ್ನು ತುಂಬಿದ್ದು ಮಾತ್ರ ಯಲ್ಲಮ್ಮ. ಬನ್ನಿ ಅವರ ಸ್ಟೋರಿ ಏನು ನೋಡೋಣ. ತಂದೆ ತಾಯಿ ಮಕ್ಕಳ ಪ್ರತಿಯೊಂದು ಬೇಕು ಬೇಡಗಳನ್ನು ಪೂರೈಸುತ್ತಾರೆ. ಆದರೂ ಸಹ ಕೆಲವರು ತಮ್ಮ ತಂದೆ ತಾಯಿಯನ್ನ ಆಸ್ತಿ ಆಸೆಗಾಗಿ ಹತ್ಯೆ ಮಾಡುತ್ತಾರೆ. ಆದರೆ ಇಲ್ಲೊಬ್ಬಕ್ಕೆ ದೂರ ಆಗಿರೋ ತಂದೆ ತಾಯಿಗಳನ್ನು ನೀವು ಎಲ್ಲೇ ಇದ್ದರೂ ಬನ್ನಿ, ನಿಮ್ಮನ್ನು ಸಾಕೋ ಚೈತನ್ಯ ನನ್ನಲ್ಲಿದೆ ಅಂತ ತಂದೆ ತಾಯಿಗಳನ್ನು ಕೂಗ್ತಿದ್ದಾಳೆ. ಈಗ ವೀಲ್ ಚೇರ್ ಮೇಲೆ ಕುಳಿತಿರುವಾಕೆ ಯಲ್ಲಮ್ಮ ಪೋಲಿಯೋ ಪೀಡಿತೆ. 10 ವರ್ಷದವಳಿದ್ದಾಗಲೇ ತಂದೆ ತಾಯಿ ದೂರ ಮಾಡಿದರು. ಆದರೆ ಅನಾಥಾಶ್ರಮದಲ್ಲಿ ಬೆಳೆದು ತನ್ನ ಜೀವನ ರೂಪಿಸಿಕೊಂಡಳು. ಈಗ ದೂರ ಮಾಡಿರೋ ತಂದೆ ತಾಯಿಯನ್ನು ಎಲ್ಲಿದ್ದರೂ ಬನ್ನಿ, ನಾನು ನಿಮ್ಮನ್ನು ಸಾಕ್ತೀನಿ ಅಂತಿದ್ದಾಳೆ. ಈತ ಚಂದ್ರಶೇಖರ್. ಯಲ್ಲಮ್ಮ ಅಂಗವಿಕಲೆ ಅಲ್ಲದೆ ಅನಾಥೆ ಅಂತ ಗೊತ್ತಿದ್ರು ಮನೆಯವರ ವಿರೋಧದ ನಡುವೆ ಬಾಳು ಕೊಟ್ರು. ಈ ದಂಪತಿಗಳಿಗೆ ಜೆಸ್ಸಿಕಾ ಅನ್ನೋ ಮುದ್ದಾದ ಹೆಣ್ಣು ಮಗು ಕೂಡ ಇದೆ. ಯಲ್ಲಮ್ಮ ವೀಲ್ ಚೇರ್ ಬಿಟ್ಟು ಮುಂದೆ ಸಾಗೋಕ್ಕಾಗಲ್ಲ, ಮೆಟ್ಟಿಲು ಹತ್ತೋಕ್ಕೂ ಆಗಲ್ಲ. ಚಂದ್ರಶೇಖರ್ ತನ್ನ ಪತ್ನಿಯನ್ನ ತೋಳಲ್ಲಿ ಎತ್ತಿಕೊಂಡೇ ಮುಂದೆ ಸಾಗ್ತಾರೆ. ಸರ್ವ ರೀತಿಯಲ್ಲೂ ಪತ್ನಿಗೆ ಚಂದ್ರಶೇಖರ್ ನೆರವಾಗಿದ್ದಾರೆ. ತಂದೆ ತಾಯಿ ದೂರ ಮಾಡಿದ್ರು ಯಲ್ಲಮ್ಮ ಜೀವನದಲ್ಲಿ ಚಂದ್ರಶೇಖರ್ ಬೆಳಕಾಗಿದ್ದಾರೆ. ಈ ಬಗ್ಗೆ ಯಲ್ಲಮ್ಮ ತುಂಬಾ ಸಂತೋಷದಿಂದ ತನ್ನ ಗಂಡನ ಬಗ್ಗೆ ಹೆಮ್ಮೆಯಿಂದ ಹೇಳ್ತಾರೆ. ಅಲ್ಲದೆ ಈಕೆ ತಮ್ಮ ತಂದೆ ತಾಯಿಯನ್ನ ಎಲ್ಲಿದ್ರೂ ಬನ್ನಿ ಪ್ಲೀಸ್ ಅಂತಾರೆ. ಆಸ್ತಿಗಾಗಿ ತಂದೆ ತಾಯಿಯನ್ನ ಎಷ್ಟೋ ಜನ ದೂರ ಮಾಡ್ತಿದ್ದಾರೆ. ಆದ್ರೆ ಯಲ್ಲಮ್ಮ ಏನೂ ತಿಳಿಯದ ವಯಸ್ಸಿನಲ್ಲಿ ತಂದೆ ತಾಯಿ ದೂರ ಮಾಡಿದ್ರು ನಾನು ಸಾಕ್ತೀನಿ ಬನ್ನಿ ಅಂತ ಕೂಗ್ತಿದ್ದಾಳೆ. ಇದೇ ನಿಜವಾದ ತಂದೆ ತಾಯಿಯಂದ್ರ ಮೇಲಿರುವ ವಾತ್ಸಲ್ಯ. ಶಿವಕುಮಾರ್, ಸುವರ್ಣ ನ್ಯೂಸ್ 24/7, ಬೆಂಗಳೂರು. ನೋಡಿದ್ರಲ್ಲ ವೀಕ್ಷಕರೇ, ಈ ಪ್ರೀತಿ ಅನುರಾಗ ಅನುಬಂಧಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಸಾಮಾನ್ಯವಾಗಿ ಭೂಮಿ ಮೇಲಿರುವಂತಹ ಪ್ರತ್ಯಕ್ಷ ದೇವರುಗಳು ಅಂತ ತಂದೆ ತಾಯಿನ ಅಂತಾರೆ. ಆದರೆ ಆ ತಂದೆ ತಾಯಿನೇ ಹೆತ್ತ ಮಗಳನ್ನ ಬಿಟ್ಟು ಹೋದರೆ ಯಾವ ರೀತಿ ಆಗಬೇಡ. ಆದರೂ ಕೂಡ ಕಾಲ ಮಿಂಚಿಲ್ಲ, ನೀವು ನನ್ನನ್ನು ಸಾಕಬೇಡಿ, ನಾನೇ ನಿಮ್ಮನ್ನು ಸಾಕ್ತೀನಿ, ದಯವಿಟ್ಟು ಒಮ್ಮೆ ಬನ್ನಿ ಅಂತ ಅಂಗ್ಲಾಸ್ತಾ ಇದ್ದಾರೆ ಯಲ್ಲಮ್ಮ ಹಾಗೂ ಚಂದ್ರಶೇಖರ್ ದಂಪತಿಗಳು. ಬನ್ನಿ ಅವರ ಸ್ಟೋರಿ ಏನು, ಅವರು ಏನನ್ನು ಹಂಬಲಿಸ್ತಾ ಇದ್ದಾರೆ, ಎಲ್ಲ ವಿಷಯಗಳ ಬಗ್ಗೆ ಅವ್ರ ಜೊತೆಗೆ ಮಾತಾಡಿ ತಿಳ್ಕೊಳ್ಳೋಣ. ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಈ ಜೋಡಿ ಹಕ್ಕಿಗಳು ದಂಪತಿಗಳು ಆದಂತಹ ಯಲ್ಲಮ್ಮ ಹಾಗೂ ಚಂದ್ರಶೇಖರ್ ಸ್ಟುಡಿಯೋದಲ್ಲಿದ್ದಾರೆ. ಯಲ್ಲಮ್ಮ, ಚಂದ್ರಶೇಖರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಇನ್ನೊಬ್ಬ ಅತಿಥಿ ಕೂಡ ಈಗ ನಮ್ಮೊಂದಿಗೆ ಸ್ಟುಡಿಯೋದಲ್ಲಿದ್ದಾರೆ. ಅವರು ಕರ್ನಾಟಕ ರಕ್ಷಣಾ ವೇದಿಕೆ, ಮಹಿಳಾ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ಭಾರ್ಗವಿಯವರು. ಭಾರ್ಗವಿಯವರೇ, ತಮಗೂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಯಲ್ಲಮ್ಮ ಅವರೇ, ನಿಜವಾಗ್ಲೂ ಸ್ಟೋರಿ ನೋಡ್ತಾ ಇದ್ರೆ ನನಗೆ ಅಳು ಬರೋ ಥರ ಇತ್ತು. ನಿಮ್ಮಿಬ್ಬರ ಪ್ರೀತಿ, ನಿಮ್ಮ ಅನುಬಂಧ, ಅನುರಾಗ ನೋಡಿ ಎಲ್ರಿಗೂ ಮಾದರಿಯಾಗಿದ್ದೀರಾ. ಬಹಳಷ್ಟು ಅನುಕರಣೀಯ ನಿಮ್ಮ ಪ್ರೀತಿ. ಆದರೂ ಕೂಡ ಚಂದ್ರಶೇಖರ್ ಅವರನ್ನು ಹೊರತುಪಡಿಸಿ ನಿಮ್ಮ ಸ್ಟೋರಿಯನ್ನು ನೋಡಿದ್ರೆ ಕಣ್ಣಲ್ಲಿ ನೀರೇ ಬರುತ್ತೆ. ಯಾಕಂದರೆ ಅಂಗವಿಕಲೆ ಅಂತ ಹೆತ್ತ ತಂದೆ ತಾಯಿನೇ ನಿಮ್ಮನ್ನು ಬಿಟ್ಟು ಹೋಗ್ತಾರಂದರೆ ಏನು ಅನಿಸ್ತಾ ಇದೆ ನಿಮಗೆ ಆ ಒಂದು ಪರಿಸ್ಥಿತಿಯನ್ನು ನೆನೆಸ್ಕೊಂಡ್ರೆ? ಆ್ಯಕ್ಚುಲಿ ನನ್ನ ತಂದೆ ತಾಯಿಗೆ ನಾವು 10 ಜನ ಮಕ್ಕಳು.
ತುಂಬ ಕಡು ಬಡವರು ನಾವು. ಊಟಕ್ಕೆ ಕೂಡ ಒಂದು ಹೊತ್ತಿಗೆ ಊಟ ಕೂಡ ತುಂಬ ಕಷ್ಟಪಡ್ತಾ ಇದ್ವಿ. ತಿನ್ನೋ ಕೂಡ ಊಟ ಇರ್ತಾ ಇದ್ದಿಲ್ಲ, ಅಷ್ಟು ಕಷ್ಟದಲ್ಲಿದ್ವಿ. ನಮ್ಮ ಅಪ್ಪ ಅಮ್ಮನ ಒಂದೊಂದು ಸತಿ ನೋಡೋಕ್ಕೆ ನೆನೆಸ್ಕೊಂಡ್ರೆ, ಆ ಸ್ಥಿತಿನ ನೆನೆಸ್ಕೊಂಡ್ರೆ ಅವ್ರನ್ನ ಬಯ್ಯೋದು ಬೇಡ, ಬಯ್ಯೋದು ಬೇಡ ಅನಿಸುತ್ತೆ. ಆಯ್ತಾ, ಅನಿಸ್ಬಿಡುತ್ತೆ ಏನು ಮಾಡೋದು ಅಂತಂದ್ಬಿಟ್ಟು. ಆದರೆ ಒಂದು ಕಡೆ ಅವ್ರು ಬಿಟ್ಟೋಗಿರೋದಲ್ಲಿ ಒಳ್ಳೇದೇ ಆಗಿದೆ ನನಗೆ, ಯಾಕಂದರೆ ಓದಿದ್ದೀನಿ. ಅವ್ರು ಬಿಟ್ಟೋಗಿರೋದ್ರಿಂದ ಒಳ್ಳೆ ಸ್ಥಿತಿ ಪೊಸಿಷನಲ್ಲಿ ಬಂದಿದ್ದೀನಿ, ಓದಿದ್ದೀನಿ, ಒಳ್ಳೆ ಹೆಸರು ಏನು ಮಾಡಿದ್ರು ಕೂಡ ಒಳ್ಳೇದಕ್ಕೆ ಮಾಡಿದ್ದಾರೆ. ಆದರೆ ಒಂದು ಕಡೆ ನೋಡಿದ್ರೆ ಒಂದು ಹೆಣ್ಣು ಮಗನ ಈ ಥರ ಬಸ್ ಸ್ಟ್ಯಾಂಡಲ್ಲಿ ಬಿಟ್ಟೋಗೋದು ಅದು ಒಳ್ಳೇದಲ್ಲ. ಯಾವಾಗ ಹೇಳೋಕ್ಕಾಗಲ್ಲ ಬೇರೆ ಥರ ಏನಾದರೂ ಆಗಿದ್ರೆ. 10 ವರ್ಷದ ಹುಡುಗಿ ಅಂದ್ರೆ 10 ವರ್ಷ ಲೋಕದ ಜ್ಞಾನ ಏನು ಇರೋದಿಲ್ಲ. ಈ ಕಾಲದಲ್ಲಿ ನೋಡಕ್ಕೋದ್ರೆ 5 ವರ್ಷ ಮಗುನೇ ಬಿಡೋದಿಲ್ಲ. 10 ವರ್ಷದ ಒಂದು ಹುಡುಗಿನ ಯಾರು ಬಿಡ್ತಾರೆ ಹೇಳ್ರಿ? ಅಷ್ಟು ಕಷ್ಟನ ನಾನು ಅದನ್ನೆಲ್ಲ ಅನುಭವಿಸೇ ಬಂದಿದ್ದೀನಿ. ಅದು ಆ ಕಷ್ಟಗಳನ್ನೆಲ್ಲ ದಾಟ್ಕೊಂಡೇ ಬಂದಿದ್ದೀನಿ. ಪೊಲೀಸರಿಗೆ ಹೇಳಿ ಅವರು ಆಮೇಲೆ ಬಂದು ನಿನ್ನೆ ನೆನಕ್ಕೆ ಇಲ್ಲಿ ಬಿಟ್ಟೋದ್ರು ಅಂತ ನಾನು ಹೇಳ್ದೆ. 10 ಜನ ಮಕ್ಕಳು ನಾವು, ನನಗೆ ಅವ್ರನ್ನ ಸಾಕೋಕ್ಕಾಗಲಿಲ್ಲ, ಹಾಸ್ಟೆಲಲ್ಲಿ ಕರ್ಕೊಂಡೋಗ್ಬಿಟ್ರೆ ಇರ್ತೀಯಾ ಅಂತಂದರು. ಆಯ್ತು ಇರ್ತೀನಿ ನಾನು ಅಂತ ಹೇಳಿದೆ. ಆಮೇಲೆ ಅಲ್ಲಿಂದನೇ ಒಂದೊಂದು ಹಾಸ್ಟೆಲಾಗಿ ಬಂದು ಲಾಸ್ಟಲ್ಲಿ ಬ್ಯಾಂಗ್ಳೂರ್ ಚಶಾರಮ್ ಅಂತ ಇದೆ, ಅದು ಬರೀ ಇದು ಮಾತ್ರನೇ ನಮ್ಮಂಥ ಅಂಗವಿಕಲವರಿಗೆ ಮಾತ್ರನೇ ಇರೋದು, ಲೆನೋರ್ ಚಶಾರ್ ಹೋಮ್ ಅಂತ. ಅಲ್ಲಿ 15 ವರ್ಷ ಇದ್ದು ನಮ್ಮ ಆಂಟಿ ಅವಾಗ ನನಗೆ ಕೂತ್ಕೊಳ್ಳೋಕೆ ಆಗ್ತಾಯಿದ್ದಿಲ್ಲ, ಗೂನ್ ಇತ್ತು ಹಿಂದಗಡೆ, ಈ ಥರ ಕೂತ್ಕೊಂಡು ಬಿಡ್ತಾ ಇದ್ದೆ ಅವಾಗ. ಅದೇ ಫಾರಿನವರು ಅಂತ ವೆರಾನಿಕಾ ದಾಸ್ ಅಂತ ಅವರೇ ಬೇರೆ ಹಾಸ್ಟೆಲಲ್ಲಿ ಬಂದು ನೋಡಿ ಕರ್ಕೊಂಡು ಬಂದು ನಾನು ಕರ್ಕೊಂಡೋಗಿ ಹುಡುಗಿ ನಾನು ನಮ್ಮ ಹಾಸ್ಟೆಲಲ್ಲಿ ಸೇರಿಸ್ಕೊತೀನಿ, ಅವಳಿಗೇನು ಬೇಕೋ ನಾನೆಲ್ಲ ಮಾಡ್ತೀನಿ ಅಂತಂದ್ಬಿಟ್ಟು ಕರ್ಕೊಂಡು ಬಂದು ಮಣಿಪಾಲ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರಿಸಿದ್ರು. ಹುಡುಗಿಗೆ ಆಪ್ರೇಷನ್ ಮಾಡ್ಬೋದಾ, ನಡೆಯೋಕ್ಕಾಗುತ್ತಾ ಅಂತ. ಮಾಡ್ಬೋದು ಆಪ್ರೇಷನ್, ಸ್ಟ್ರೈಟಾಗಿ ಕೂತ್ಕೊಳ್ಳೋಕ್ಕಾಗುತ್ತೆ, ಆದರೆ ನಡೆಯೋಕ್ಕಾಗೋದಿಲ್ಲ, ನಡೀಬೋದು. ಮೇಬೇಗ ಕಾಲಿಗೆ ಆಪ್ರೇಷನ್ ಮಾಡಿದ್ರೆ ನಡೆದ್ರೆ ಕಾಲು ಇಷ್ಟು ದೂರ ನಡಿಬೋದು, ನಡೆಯೋಕ್ಕೆ ಚಾನ್ಸಸ್ಸು, ಇಲ್ಲಾಂದರೆ ಬೆಡ್ ಪೇಷಂಟ್ ಆಗಿಬಿಡ್ತಾಳೆ ಅಂತ. ನನಗೆ ಅದು ಭಯ ಆಗೋಯ್ತು. ಹಿಂಗಿದ್ದುಕೊಂಡಾಗೆ ಯಾರೂ ನೋಡ್ಕೊಳ್ಳಲ್ಲ, ಇನ್ನು ಬೆಡ್ ಪೇಷಂಟ್ ಆದರೆ ಯಾರು ನೋಡ್ಕೊತಾರೆ ನಮ್ಮನ್ನ ಅಂತ ಒಂದು ಭಯದಿಂದ ನನಗೆ ಬೇಡ, ನನಗೆ ಬೆನ್ನಿಗೆ ಮಾತ್ರ ಆಪ್ರೇಷನ್ ಮಾಡಿರಿ ಅಂತ ಹೇಳಿಬಿಟ್ಟು ಮಾತಾಡಿ ಆಮೇಲೆ ಬೆನ್ನಿಗೆ ಮಾತ್ರ ಆಪ್ರೇಷನ್ ಮಾಡಿ. 2 ರಾಡ್ ಇದ್ದಾವೆ ದೊಡ್ಡದಾಗಿ ಹಿಂದಗಡೆ ಬೆನ್ನಲ್ಲಿ, 2 ರಾಡ್ ಇದ್ದಾವೆ. ಆ ರಾಡ್ಗಳನ್ನ ಇದರಿಂದ ಸಪೋರ್ಟಾಗಿ ಚೆನ್ನಾಗಿ ಕೂತ್ಕೊಂಡಿದ್ದೀನಿ. ಬಟ್ ಜೀವನ ತುಂಬ ಕಷ್ಟ ಅಂತ ಅನಿಸ್ತಿತ್ತ, ಯಾಕಂದರೆ ಹಾಸ್ಟೆಲಲ್ಲಿ ಇರಬೇಕು, ಅಲ್ಲಿ ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಮಾಡಬೇಕು, ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಬೇಕು ಅನ್ನೋಂಥ ಒಂದು ಹಂಬಲ ಇರುತ್ತೆ. ತುಂಬ ಕಷ್ಟ ಅನಿಸಿರ್ಬೋದಲ್ವ ನೀವು? ತುಂಬ ಸ್ಟಾರ್ಟಿಂಗ್ ಏನೋ ನನಗೇನು ಅಷ್ಟು ಗೊತ್ತಾಗಲಿಲ್ಲ. ಆದರೆ ಎಲ್ಲರೂ ನೋಡಿದ್ರು ಅನಾಥ ಹುಡುಗಿ, ಇವಳಿಗೆ ಯಾರೂ ಇಲ್ಲ, ಯಾರೂ ಇಲ್ಲ, ಅಯ್ಯೋ ಹಿಂಗೆ ಹಿಂಗೆ ಅಂತ ಹೇಳ್ತಾಯಿದ್ರು. ಅದೊಂದು ಬೇಜಾರಾಗ್ತಾಯಿತ್ತು ಒಂದು ಕಡೆ. ಇನ್ನೊಂದು ಕಡೆ ಬಂದುಬಿಟ್ಟು ಎವ್ರಿ ಸ್ಯಾಟರ್ಡೆ ಸಂಡೇಸು ನಮ್ಮ ಹಾಸ್ಟೆಲ್ಗೆ ಎಲ್ಲ ಅಪ್ಪಂದು ಅಪ್ಪ ಮಂದಿರು ಬರೋರು, ಅವ್ರವ್ರ ಮಕ್ಕಳನ್ನ ನೋಡುವಾಗ ಅವಾಗ ಆಗ್ತಾ ಇರೋದು ದುಃಖ ಮಾತ್ರ ನನಗೆ ತಡೆಯೋಕ್ಕೆ ಆಗ್ತಾಯಿದ್ದಿಲ್ಲ. ನನಗೆ ಮಾತ್ರ ಯಾರೂ ಬರ್ತಾಯಿಲ್ಲ, ನನಗೆ ಯಾರೂ ಇಲ್ಲ ಅಂತಂದ್ಬಿಟ್ಟು ತುಂಬ ನೋವಾಗ್ತಾಯಿತ್ತು ನನಗೆ. ಯಾರಿಗೋಗಿ ಏನು ಹೇಳ್ಕೊಳ್ಳಿ, ನಾನು ತುಂಬಾ ಬೇಜಾರಾಗ್ತಾಯಿತ್ತು. ಅದಕ್ಕೆ ಸ್ಯಾಟರ್ಡೆ ಸಂಡೇ ಆದರೆ ಒಳಗಡೆ ಬರ್ತಾಯಿದ್ದಿಲ್ಲ ನಾನು, ಅಷ್ಟು ಬೇಜಾರಾಗ್ತಾಯಿತ್ತು. ನನಗೆ ಯಾರಿಗೂ ಏನಕ್ಕೂ ಹೇಳ್ಕೊಳ್ಳೋಕ್ಕೂ ಆಗ್ತಾಯಿದ್ದಿಲ್ಲ, ಸೈಲೆಂಟಾಗಿ ಹೋಗಿ ಕೂತ್ಕೊಂಡು ಬಿಡ್ತಾ ಇದ್ದೆ. ಅದು ಬೇರೆ ನನಗೆ ಬರೀ ತೆಲುಗು ಮಾತ್ರನೇ ಗೊತ್ತಿತ್ತು, ಬೇರೆ ಯಾವ ಭಾಷೆನೂ ಗೊತ್ತಿದ್ದಿಲ್ಲ. ತೆಲುಗು ಮಾತಾಡೋರು ಯಾರು ಮಾತಾಡ್ತಾರೆ, ಯಾರು ಬಿಡ್ತಾರೆ ಅಂತ ಯಾರನ್ನ ಹೋಗಿ ಹುಡ್ಕೊಂಡು ಮಾತಾಡ್ಕೊಳ್ಳಿ. ಸೈಲೆಂಟಾಗಿ ಆಗ್ಬಿಟ್ಟು ಸೈಲೆಂಟಾಗಿ ಇರುತ್ತೆ. ಆಮೇಲೆ ಒಬ್ಬೊಬ್ಬರು ಈ ಥರ ಗೆಸ್ಟ್ಗಳು ಬರ್ತಾಯಿದ್ರು ಟ್ಯೂಷನ್ ಹೇಳ್ಕೊಡೋಕ್ಕೆ ಅಂಥವ್ರು ಇಂಥವ್ರಲ್ಲಿ, ಅದರಲ್ಲಿ ಒಬ್ಬೊಬ್ಬರು ಬಂದು ಮಾತಾಡೋರು, ಯಾಕೆ ಹಿಂಗಿದೆಯಾ, ಏನಾಯಿತು, ಮಾತಾಡು, ನಿನಗೆ ಯಾವ ಭಾಷೆಯಲ್ಲಿ ಬರುತ್ತೋ ಆ ಭಾಷೆಯಲ್ಲಿ ಮಾತಾಡು, ಪರವಾಗಿಲ್ಲ, ನಾವೆಲ್ಲ ಅರ್ಥ ಮಾಡ್ಕೊತೀವಿ ನಿನ್ನನ್ನು ಅಂತಂದ್ಬಿಟ್ಟು ಒಬ್ಬೊಬ್ಬರು ಉತ್ತೇಜನ ಕೊಟ್ಕೊಂಡು ಹೋದರು. 7ನೇ ಕ್ಲಾಸಿಂದನೇ ನನಗೆ ಒಂದು ಏನು ಜ್ಞಾನ ಅನ್ನೋದು ಬಂತು, ಓ ನಾನು ಈ ಥರ ಎಲ್ಲನೂ ನಾನು ದಾಟ್ಕೊಂಡು ಹೋಗಬೇಕಾಗುತ್ತೆ, ಯಾವ ಕಷ್ಟಗಳು ಬಂದರೂ, ದುಃಖಗಳು ಬಂದರೂ, ದುಃಖ ಬಂದ್ರೂ ಅದನ್ನ ಸೈಡ್ಗೆ ಹಾಕಿಬಿಟ್ಟು ಮುಂದೆ ಬರಬೇಕು, ಮುಂದೆ ಬರೋದೇ ಒಂದು ನಂದು ಗುರಿ ಆಗಿರಬೇಕು ಅಂತ ನೆನೆಸ್ಕೊಂಡು ಆವಾಗಿಂದ ಒಂದೊಂದಾಗಿ ಯೋಚನೆ ಮಾಡ್ಕೊಳಕ್ಕೆ ಬಂದೆ. 10ನೇ ಕ್ಲಾಸಿಗೆ ಬಂದಮೇಲೆ ನಾನೊಂದು 3 ಏಮ್ಗಳು ಮಾಡಿಕೊಂಡೆ, 3 ಆಸೆಗಳನ್ನ ತೀರಿಸ್ಕೋಬೇಕು ನಾನು ಅಂತಂದ್ಬಿಟ್ಟು. ಅದರಲ್ಲಿ ಒಂದು ಆಸೆ ತೀರಿಸ್ಕೊಂಡಾಯ್ತು, ಇನ್ನೂ 2 ಆಸೆಗಳು ಇದ್ದಾವೆ. ಆ 2 ಆಸೆಗಳು ಏನು ಅನ್ನೋದನ್ನು ನಾನು ನಿಮ್ಮ ಜೊತೆ ಮಾತಾಡಿ ತಿಳ್ಕೊಳ್ತೀನಿ ಯಲ್ಲಮ್ಮ ಅವರೇ. ಆದರೂ ಕೂಡ ನಿಮ್ಮ ಬಾಳಿಗೆ ಆಶಾಕಿರಣ ಆಗಿ ಬಂದಿದ್ದು ಮಾತ್ರ ಚಂದ್ರಶೇಖರ್. ಚಂದ್ರಶೇಖರ್ ಸರ್, ನಿಮಗೆ ದೊಡ್ಡ ಸೆಲ್ಯೂಟ್. ನಿಮ್ಮ ಜೊತೆ ಮಾತಾಡ್ತೀನಿ ವೀಕ್ಷಕರೇ ಒಂದು ಸಣ್ಣ ಬ್ರೇಕ್ನ ನಂತರ.